ಅಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆಯೇ ಭಾವಿಸಿದ್ದನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ಅಗ್ರಜ ನೆಂದೆ ದಿವಸ ಅವನು ಹೋಗಿ ಅತಾಶನಾಗಿ ಹಿಂದಿರುಗಿದನು. ಇದಕ್ಕೆ ಜಾಗ್ರತೆಯಾಗಿ ಉಪಾಯವನ್ನು ಮಾಡಬೇಕು. ಭೀಮಸೇನ, ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಅರಿತಿದ್ದನು. ಕೃಷ್ಣ ಅರ್ಜುನರು ಮತ್ತೊಂದು ಭಾಗದಲ್ಲಿ ಸಂತಪ್ತ ಕರೋಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವುದು ಸಾಧ್ಯ. ಅದಕ್ಕೆ ಬೇಗ ಒಂದು ಉಪಾಯವನ್ನು ಮಾಡಬೇಕು ಅಗ್ರಜ. ಭೀಮಸೇನ, ಇದರ ಉಪಾಯವೇನು? ಇದಕ್ಕೆ ನಾವು ಏನಾದರೂ ಬೇಗ ಉಪಾಯವನ್ನು ಮಾಡಬೇಕು, ಇಲ್ಲವಾದ್ರೆ ಅಪಜಯ ಖಂಡಿತ. ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತ ಆಪತ್ತೇನು ದೊಡ್ಡಪ್ಪ? ಅಪಜಯ ದೊಡ್ಡಪ್ಪ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ಕೌರವರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯ ಜಯಶಪಿತ, ನಾನು ಆ ಯೂಹವನ್ನು ಭೇದಿಸುವೆ. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಅಭಿಮನ್ಯು ದೊಡ್ಡಪ್ಪ, ಇಂತಹ ದುಸ್ಸಾಧ್ಯವಾದ ಕಾರ್ಯಕ್ಕೆ ನಿನ್ನ ಕಳಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಮಾತನಾಡುತ್ತಿರುವೆಯ? ನಿಮ್ಮ ಮುಂದೆ ಇರುವ ಈ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿರುವ ಜೀವದೋಜವು ಚಿಕ್ಕದಲ್ಲ. ಶಾಸ್ತ್ರ ದೇಹದ ಚಿರಪ್ರಕಾಶದಿಂದ ಅದು ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾ ಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ಆ ನನ್ನನ್ನು ಮಗನಾಗಿ ಪಡೆದ ನರಂಜನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಸುಭದ್ರೆಯು ಆನಂದಾಶ್ವರಗಳನ್ನು ಸುರಿಸಲಿ. ಯೋಗ್ಯಾವತಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣಕ್ರಂಜಿ ಶತ್ರು ಸಂಹಾರಕ್ಕಾಗಿಡಿದೆ. ಈ ಕಡಗದಿಂದ ಅಡಿಗೆ ಮನೆಯ ಕಾಯಿಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಂಡಪ್ಪ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಯೂಹವನ್ನು ಭೇದಿಸುವ ಉಪಾಯವನ್ನು ಬಲ್ಲೆ. ಅದರ ಉಪಯೋಗಕ್ಕೆ ಈಗ ಅವಕಾಶ ದೊರಕಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಆಗ ನೀನೇ ತಿಳಿಯುವ ಪಾರ್ಥನಾಗ ಪಾರ್ಥನದೆ ಪರಾಕ್ರಮಶಾಲಿ ಎಂದು. ಅಗ್ರಜ ಅಭಿಮಾನ್ಯ, ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹವನ್ನು ಜಲಸೇಚನ ಮಾಡದಿರು ಅಗ್ರಜ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಅಭಿಮಾನ್ಯವನ ಹಿಂಭಾಗದಲ್ಲೇ ನಿಂತಿರುವೆನು. ಒಳಗೆ ನುಗ್ಗಿದ ಒಡನೆ ಚಿನ್ನ ಭಿನ್ನವನ್ನು ಮಾಡಿಬಿಡುವೆನು. ಭೀಮಸೇನ, ಇದು ನಿನ್ನ ಇಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಟ್ಟಿರುವನು. ಯುದ್ಧ ರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಬಿಟ್ಟಿರಲಾರದು. ಅಗಲಿ ಅಗ್ರಜ, ಅರ್ಜುನನ ಪ್ರಾಣ ಪದಕವು ಪುನಃ ಅಚ್ಚಳಿಯದೆ ಬಂದು ಇವನನ್ನೇ ಸೇರಲಿ. ಕುಮಾರ ಅಭಿಮನ್ಯು ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ, ಜಯಶಾಲಿ ಆಗು. ರಕ್ತ ಕೆಲತ್ತ ವೀರ ಧನಂಜಯ ನನ್ನ ತನ್ನ.
ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನನ್ನು ಯುದ್ಧ ಮಾಡಲು ಸಿದ್ಧವಾಗಿರುವ ಕ್ಷತ್ರಿಯ ವೀರನ್ನು ಒಂದು ಸಾರಿ ನೋಡುವೆನು. ದುರ್ಯೋಧನಿತ ಆಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಕ್ಷತ್ರಿ ಯೋಧರನ್ನು ಒಂದು ಬಾರಿ ನನಗೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ನೋಡು ಪಾರ್ಥ, ಕೌರವರ ಚದುರಂಗ ಬಲ ಸಮೇತವಾದ ಕುರು ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವ ರಥಗಳಲ್ಲಿ ಕುಳಿತಿರುವರೆ ಕೌರವೇಶ್ವರ 98 ಮಂದಿ ಸಹೋದರರು.
ಆ ಸಮೂಹದಲ್ಲಿಯೇ ದುರ್ಯೋಧನ ಮಕ್ಕಳು ಇರುವವರು. ಅವರೆಲ್ಲ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲ ಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸನ ಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಭೀಷ್ಮನು. ನರೆಗೂದಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾರವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಈ ಅರ್ಜುನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ. ಅರ್ಜುನ. ವಾಸುದೇವ. ಪಾರ್ಥ. ನನ್ನ ಜೀವನದಲ್ಲಿ ಎಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಲ್ಲಿ ಹುಟ್ಟುತ್ತಿರುವ ಭಾವನೆಗಳು ತಿಳಿಸಬಲ್ಲನಾದರೆ ಇದೇನು ಇದೇನು ಅರ್ಜುನ ಪತನವೇ ಅಥವಾ ಉತ್ಥಾನವೇ? ಪಾರ್ಥ. ವಾಸುದೇವ. ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಸಮರದಿ ಸಾಧನ ಕೃಷ್ಣ ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ಧಾರಣ ಜ್ವಾಲೆ. ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆ ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿದು ದೇವಾ ಕಳಚಿ. ಕಾಲುಗಳಲ್ಲಿಲ್ಲಲೋ ತ್ರಾಣವಿಲ್ಲ ಕೃಷ್ಣ, ತ್ರಾಣವಿಲ್ಲ.
ನಾನು ನೋಡುತ್ತಿರುವುದೇನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರುಗಳು. ಇವರೆಲ್ಲೆಷ್ಟೋ ಜನರ ದಮರಿಗಳಲ್ಲಿ ಭರತ ವಂಶದ ಪವಿತ್ರತ್ವವು ಹರಿಯುತ್ತಿರುವುದು ಬಲ್ಲೆಯರೇವಾ ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಹೊರಿಸಲು ನನ್ನಿಂದ ಆಗದು ರೇವಾ, ನನ್ನಿಂದ ಆಗದು. ಮೂರು ಲೋಕರ ಸಾರ್ವಭೌಮ ಪರವೆ ಸಲುವಾಗಿ ನಾನೀ ಜ್ಞಾತಿವರೆಗೆ ಈ ಗುರು ಹಿಂಸೆಗೆ ಕೈ ಹಾಕಲಾರೆ ದೇವಾ, ಕೈ ಹಾಕಲಾರೆ. ಮಿತ್ರ, ರಥವನ್ನು ಹಿಂದಿರುಗಿಸು, ನನಗೆ ಯುದ್ಧವು ಬೇಡ. ಅರ್ಜುನ, ಪಾರ್ಥ ವಾಸುದೇವ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ ಮಪಕೀರ್ತಿಕರಂ. ಅರ್ಜುನ ವಾಸುದೇವ, ಅರ್ಜುನ, ಈ ವಿಷಮ ಅವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಪಾರ್ಥ, ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನಾ ಸಹಿಸಲಾರೆ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅರ್ಜುನ, ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷ್ಭಿ ಪ್ರತಿಯೋತ್ಸಾಮಿ ಪೂಜಾರ್ಹ ಮರುಸೂದನ ವರಿಸೂದನ. ವಾಸುದೇವ, ಅರ್ಜುನ, ಒಂದು ಸಾರಿ ಕುರುಸೈನ್ಯರ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನಮ್ಮ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ, ಬಾಣವನ್ನು ತೊಡುವುದೇ ಗುರುವರೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾರ್ತಿಯು ಶ್ರೇಯಸ್ಕರವರು ದೇವಾ, ಶ್ರೇಯಸ್ಕರ. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಒಣಗಿಸುವ ಇಚ್ಛೆಯೂ ನನಗಿಲ್ಲ ದೇವಾ, ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು ದೇವಾ, ನನ್ನಿಂದ ಆಗದು. ಈ ಸ್ವಜನವನಿಗೆ ನನಗೆ ಸಮ್ಮತವಿಲ್ಲ ದೇವಾ, ಸಮ್ಮತವಲ್ಲ. ಅರ್ಜುನ, ಯಾರನ್ನು ಯಾರು ಒದಿಸುವುದು? ಅರ್ಜುನ, ಅಳಿವಿಲ್ಲದ ಆತ್ಮವನ್ನು ಒದಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ ಯೌವನ ವಾರ್ಧಿಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿದ್ದುದು. ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ, ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಅರ್ಜುನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕರಿಂದ ಸರ್ವಾಂಗಗಳು ನಿಶ್ಚೇಷಿತವಾಗುವುದು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವ ದೇವಾ, ಯುದ್ಧ ವಿಮುಖನಾಗಿರುವೆನು. ವಾಸುದೇವ, ಅರ್ಜುನ ಹೇಳು. ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ. ಅರ್ಜುನ ವಾಸುದೇವ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಧರ್ಮ ತತ್ಪರನಾಗು. ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ವಾಸುದೇವ, ಅರ್ಜುನ, ಮೋಕಂ ಕರೋತಿ ವಾಚಾಲಂ
பங்கம் லங்கிரிகிரிம் யத்கிருபாமஹதம் வந்தே பரமானந்த மாரவம். வாசுதேவா, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ಒಂದು ದಾರಿಯನ್ನು ತೋರಿಸು ದೇವಾ, ಒಂದು ದಾರಿಯನ್ನು ತೋರಿಸು ಅರ್ಜುನ. ವಾಸುದೇವ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲ ಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರವನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವ ಪಾರ್ಥ. ವಾಸುದೇವ, ಅರ್ಜುನ, ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ವಾಸುದೇವ, ಇಹಲೋಕದಲ್ಲಿ ನಾವಿಬ್ಬರು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶಗಳು. ನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ತೃದಾಮ್ಯಂ. ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ವಾಸುದೇವ, ಅರ್ಜುನ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಣಿಸು ಮಹಾಮಹಿಮಾ. ಕಿರೀಟಿ, ನಾನು ಮಾಯಾರೂಪಿ, ದರಿದ್ರಿಯೆನಿಸಿ ವಿಶ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲ ರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ವಿಕಾಸ ರಾಜಪಥದಲ್ಲಿ ನಡೆಸುವೆನು. ಬಹು ರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠವು ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ಅರ್ಜುನ, ಅರ್ಜುನ, ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳ ಆದಿ ಕಾರಣ ನಾನು. ನಾನು ದೇವತೆಗಳ ಇಂದ್ರನು. ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವ ಪಾರ್ಥ. ವಾಸುದೇವ, ಅರ್ಜುನ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವಾ, ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು.
ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಇದೋ ನೋಡು ಪಾರ್ಥ, ನನ್ನ ವಿಶ್ವರೂಪ ದರ್ಶನ ಮಾಡು. ಎಂತಹ ಭಯಾನಕ ರೂಪವದು, ಎಂತಹ ಭಯಾನಕ ರೂಪವದು ಪರಮಾತ್ಮ, ಮನವು ಚಂಚಲದ ಕಾಗತ್ತಲೆಯಾಗಿ ಬಾಳ್ದಲಗು ದೇವಾ ಭಯಾನಕ ರೂಪವದು, ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು.
ಕೈಕಾಲುಗಳು ಕಂಪಿಸುತ್ತಿರುವುದು. ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನು ಹೆಬ್ಬಿಸುವ ಸುಧಾ ಮುದುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನಾ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸವದನ ವೆಲ್ಲಿ. ಭಯವನ್ನು ಬಿಡು ಪ್ರಾಣಸಖ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ನೌಕೆಯು ದಡವನ್ನು ಮುಟ್ಟಿಸಲು ನಾನು ಕರುಣಾಧರನಾಗಿ ನಿಂತಿರುವೆನು. ತೆಗೆದಿಕೋ ಗಾಂಡೀವವನ್ನು, ಮೊಳಗಿಸುವ ರಣಭೇರಿಯನ್ನು. ಅತ್ತ ನೋಡು ಪಾರ್ಥ, ಕೌರವರ ಕುರುಸೈನ್ಯ ಹೇಗೆ ಬೆದರೋಡುತ್ತಿದೆ. ಆಗ್ರಮಾರವ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕಳಂಕ ಸ್ವರೂ ಪರಿವರು ನಲ್ಲಿ ಬೆದರೋಡು ಸೈನ್ಯ. ಪುರುಪಿತ ಮೊಹರು ಕರ್ಣ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಕರ್ಣ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಬೆದರದ ನೀನಿ ಕದನವ ಮಾಡೆ ಬೆದರದ ನೀನಿ ಕದನವ ಮಾಡೆ ಪಾಂಡವ ಕೀರ್ತಿಯ ಧರೆಯಲ್ಲಿ ಬೆಳಗೈ ಪಾಂಡವ ಕೀರ್ತಿಯ ಧರೆಯಲ್ಲಿ ಬೆಳಗೈ. ಪ್ರಾಣೇಶ್ವರಿ ಸ್ವಾಮಿ. ಪ್ರಾಣೇಶ್ವರ ಪ್ರಾಣೇಶ್ವರಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಅಂಬಲಿಸುತ್ತಿದ್ದೇನು. ಈ ದಿನ ಅದು ಲಭಿಸಿತು. ಪ್ರಾಣೇಶ್ವರಿ, ನಿನ್ನ ದೇವರ ದರ್ಶನವೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಿದ ಏನನ್ನು ಸಿದ್ಧಪಡಿಸುವೆ ಹೇಳು. ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿಯೇ ಏನು ಉಳಿದಿದೆ? ಪ್ರೇಯಸಿ, ನಿನ್ನ ಹೃದಯದ ಪ್ರೇಮ ಅದು ಮೊದಲಿನಿಂದಲೂ ನಿಮ್ಮದೇ ಆಗಿದೆ. ಕೊಡುವ ಅಗತ್ಯವಿಲ್ಲ. ಸುಖ ಸವಿ ಪ್ರೇಮ ಬನದ
ಮಹೇಶ್ವರ ಪ್ರೇಯಸಿ, ನಾನದನ್ನು ಬಲ್ಲೆ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂದು ನನ್ನ ಬಯಕೆ ಒತ್ತದ. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಆಗಿ ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ವಿರಹ ಮತ್ತು ಸಮ್ಮಿಲನ, ಈ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ಗದ್ಗರಿತರಾಗಿದ್ದೆವು, ಈ ದಿನ ಪುನಃ ಸಮ್ಮಿಳಿತರಾಗಿರುವ ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆ ಕೈಗೊಳ್ಳಬೇಕು ಅಂತ ನನ್ನ ಬಯಕೆ ಉತ್ತರ. ಪ್ರಾಣೇಶ್ವರ ಪ್ರೇಯಸಿ, ದೇವರ ಪೂಜೆಯನ್ನು ಬಯಸಿದಾಗ ನಿನ್ನ ಭಕ್ತರಾದ ನಾನು ನಿರಾಕರಿಸುವನೆ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ, ಬನ್ನಿ ಈ ಪೀಠದಲ್ಲಿ ಕುಳಿತು. ಪ್ರಾಣೇಶ್ವರ ಪ್ರೇಯಸಿ, ನಾನೇ ನನ್ನ ಕೈಯಾರ ಆಯ್ದು ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಈ ಭಕ್ತಳಲ್ಲಿ ಪ್ರಸನ್ನಳಾಗಿ. ದೇವರು ಪ್ರಸನ್ನನಾಗಿ ಮನಸೋತೇನು ಪ್ರಾಣೇಶ್ವರ. ಹೀಗೆ ನಾಲ್ಕು ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ, ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೇ ಪ್ರಿಯ? ಪ್ರೇಯಸಿ, ಘೋರ ಯುದ್ಧವು ಒದಗಿರುವುದು. ವಿದ್ಯುಶ್ವರ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಯುದ್ಧಕ್ಕೆ ಹೊರಟಿರುವೆ. ನನಗೆ ಅನುಮತಿಯನ್ನು ಕೊಡುವರೆ ಪ್ರೇಯಸಿ. ಪ್ರಾಣೇಶ್ವರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಈ ಹಿಂದೆ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಹಾಗೆ ಈ ಯುದ್ಧದಲ್ಲಿ ನಾನು ನಿಮಗೆ ಸಹಾಯಕಳಾಗಬೇಕು. ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಯುದ್ಧ ಭೂಮಿಯು ಉಚ್ಚತವಾದ ಸ್ಥಾನವಲ್ಲ ಉತ್ತರ. ಓಹೋ, ಯುದ್ಧಕ್ಕಾಗಿಯೇ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಏರಿಸಲೇ ಪ್ರೇಯಸಿ.
ಈ ಕೋಮಲಾಸ್ತಗಳಿಗೆ ಕಾರ್ಯವಲ್ಲ ಉತ್ತರ ಅನ್ನಂಗ ರಾಜಲಕ್ಷ್ಮಿ ನಿನ್ನ ಸಖಿಯರು ತಂದ ಆ ಹೂಗಳನ್ನು ಎದೆಗೇರಿಸು ರೂಪಗೊಂಡ ಗತಿ ಕಟಾಕ್ಷ ಕಂಚದ ಬಾಣಗಳನ್ನು ಓಡು ಮನ್ಮನ ಶಾಲಿನಿ ಹೃದಯ ಮಧ್ಯದಲ್ಲಿ ಆಶ್ರಯ ಪಡು ಕೋಮಲಾಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಲ್ಲ ಉತ್ತರ ಅನ್ನಂಗ ರಾಜಲಕ್ಷ್ಮಿ ಸತಿಯರು ತಂದ ಹೂಗಳನ್ನು ಎದೆಗೇರಿಸು ರೂಪಗೊಂಡ ರತಿ ಕಟಾಕ್ಷ ಚಂಚಲ ಬಾಣಗಳನ್ನು ನೋಡು ಮನ್ಮನ ಶಾಲಿನಿ ಹೃದಯ ಮಧ್ಯದಲ್ಲಿ ನನಗಾಶ್ರಯ ಕೊಡು ಹಾಗಲ್ಲ ಪ್ರಾಣೇಶ್ವರ ನಿಜವನ್ನು ನಾನು ಹೇಳುವೆನು ಕೇಳು ಒಬ್ಬನಾಥ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು ಇದುವರೆಗೂ ಗಾನಶಿಲೆಯಾದ ಆಸ್ಯಮಯ್ಯಾದ ಉತ್ತರೆಯನ್ನು ಕಂಡಿರುವಿರಿ ಇನ್ನು ಮುಂದೆ ವೀರಾಂಗನೆಯಾದ ವೀರ ಪತ್ನಿಯಾದ ಮತ್ತೊಂದು ಉತ್ತರೆಯನ್ನು ಕಾಣುವಿರಿ ಹೋಗುತ್ತರು ನವೀರ ಯುದ್ಧವು ಕ್ಷತ್ರಿಯರ ಧರ್ಮ ಆ ಧರ್ಮವನ್ನು ನೀನು ಪರಿಪಾಲನೆ ಮಾಡು ವಸಂತ ನಾಗಮಗೆ ಕೋಗಿಲೆ ಗಾಯನ ಕೋಗಿಲೆ ಗಾಯನಗೆ ವಸಂತ ನಾಗಮ ನಾನೇ ವಸಂತ
ಸಂತೋಷ ಚಿತ್ತರಾಗಿ ನನ್ನನ್ನು ಕಳಿಸ್ಕೊಳ್ಳೇಬಲ್ಲೆಯ ಪ್ರೇಯಸಿ, ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಲ್ಲವೇ? ಅಳುವುದಿಲ್ಲ ಪ್ರಿಯ, ಅದೆಷ್ಟೇ ದುಃಖವಿದ್ದರೂ ಮನಸ್ಸಿನಲ್ಲಿ ತೋರ್ಪಡಿಸದೆ ಹರ್ಷ ಚಿತ್ತಳಾಗಿ ಬೀಳ್ಕೊಡದ ಸತಿ ವೀರಾಂಗನ ಎನಿಸಿಕೊಳ್ಳುವಳೆ. ನೀನು ನಿನ್ನ ಧರ್ಮವನ್ನು ಪರಿಪಾಲನೆ ಮಾಡು. ನಾನು ನೋಡುವುದೇನನ್ನು ಈಶ್ವರ, ಸ್ವರ್ಣದ ಪುತ್ತಳಿಯಲ್ಲಿ ಕ್ಷೀಶ್ರದ ಮಾಧವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇವ ಸಂಸಾರ ದುಃಖದ ಮಧ್ಯೆ ಸ್ವರ್ಗದ ಆನಂದ ಕೇಳಿದ ನ್ಯಾವತ್ತರ ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು. ನೀವು ಕ್ಷತ್ರಿಯ ರತ್ನರು, ಯುದ್ಧವು ನಿಮ್ಮ ಕೀರ್ತಿ ಗೌರವ ಸಂಪತ್ತು. ಆದರೆ ನಿನಗಾವ ಗೌರವವಿಲ್ಲವ ಉತ್ತರ? ಈ ದಿನ ಎಷ್ಟೋ ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ದುಃಖಾವೇಗಗಳನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಸುಸದೆ ಸಾಹಸ ಮುಖ್ಯರಾಗಿ ಬೀಳ್ಕೊಂಡಿರುವರು, ಅವರಿಗಾವ ಗೌರವವಿಲ್ಲವ ಉತ್ತರ? ಇರುವುದು ಪ್ರಾಣೇಶ್ವರ, ಒಟ್ಟಿನಲ್ಲಿ ಪುರುಷನ ಗೌರವವೇ ನಾರಿಯರ ಜೀವನದ ಸರ್ವಸ್ವ. ಪ್ರೇಯಸಿ, ನನ್ನನ್ನು ನಗು ನಗುತ್ತಾ ಕಳಿಸಿಕೊಡಬಲ್ಲೆಯಾ? ಹಾಗಾದರೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದೇ ಉತ್ತರ? ಅಳುವುದಿಲ್ಲ ಪ್ರಿಯ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಈ ಮೂಬಿಗೆ ಬಿದ್ದರೂ ನಾನು ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಗಳಿಗೆ ಅರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯೇ ಅವಳಿಗೆ ದೇವರ ಆಜ್ಞೆ ಇದ್ದಂತೆ. ಇನ್ನು ನನಗೆ ಆಜ್ಞೆಯನ್ನು ಕೊಡುತ್ತಾರ? ಆಗಲೇ ಸ್ವಾಮಿ. ಸಗಮಪ ಮುಗಿದ
ಕುಳಿತವಾ ಮನ ಗೆಲಿದ ಪ್ರಿಯ ದರಸಿ ನನ್ನ ಮನ ಗೆಲಿದ ಪ್ರಿಯ ದರಸಿ ಕುಡಿ ನೋಟ ಬೀರುವವನ ರಾಣಿ ಕುಡಿ ನೋಟ ಬೀರುವವನ ರಾಣಿ ಮನ ಗೆಲಿದ ನನ್ನ ಮನ ಗೆಲಿದ
ಅಗ್ರಜ ಕರೆ ಎಲ್ಲವೋ ದುರ್ಯೋಧನ ಅದಗಿ ಕುಳಿತಿರುವೆ ಎದ್ದು ಹೊರಡವ ನನ್ನನ್ನು ವಧಿಸಬಲ್ಲೆ ಆದರೆ ಆಜಲ್ ಮೋದ ಕೀರ್ತಿಯನ್ನು ಹೊಂದುವೆ ಏ ಭೀಮನನ್ನು ವಧಿಸುವುದಾದರೆ ಆಜಲ್ಮದವಾದ ಕೀರ್ತಿಯೊಂದೇ ಹೊಂದುವೆ ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ ಶ್ರೀರಾಮಚಂದ್ರ ಪ್ರಭುಗೆ